ಹಿಂಸಾವಾದಿನಾ? ನಾನಾ? ಗಾಂಧಿ ಮತ್ತೆ ಅಣ್ಣ ಹಜಾರನ ಫಾಲೋ ಮಾಡ್ತೀನಿ ನಾನು. ನನಗ್ ವೈಲೆನ್ಸ್ ತಟ್ಕೊಳ್ಳುತ್ತಾ? ಫಸ್ಟ್ ಪೇಜೆ ಫ್ಲಾಪ್. ಪಾಪ ಸ್ವಾಮೀಜಿ. ತಂಗಿಯಮ್ಮ, ಚಟ್ನಿಯಲ್ಲಿ ನೊರೆ ಬರ್ತೈತೇನು? ಸಾಲ್ಟ್ ಹಾಕಿಲ್ವಾ? ಸಾಲ್ಟ್ ಮುಗ್ದೋಗಿದೆ ಅಣ್ಣ, ಆದ್ರೆ ನಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಅಲ್ವಾ? ಅಮ್ಮ, ತಲೆ ಕೆಟ್ಟು ಟೂತ್ ಪೇಸ್ಟ್ ಹಾಕಿದ್ಯಾ? ಲೇ, ಆ ಲ್ಯಾಪ್ಟಾಪ್ ಕೆಳಗಡೆ ಇರೋ ಬುಕ್ ತೆಗಿಯೋ, ಸರಸ್ವತಿ ಕಾಣೋದು. ಸಾಫ್ಟ್ವೇರ್ ಅವ್ರಿಗೆ ಇದೆ ಸರಸ್ವತಿ ಮಾವ. ಅಮ್ಮ, ನಂಗೆ ಸ್ವಲ್ಪ ಬೂಸ್ಟ್ ಕೊಡು. ಹಾಲು ನೀನು ಬಂದಿಲ್ಲ ಕಣೋ. ಬಂದ್ಯಾ? ಯಾಕಯ್ಯ ಇಷ್ಟು ಲೇಟು? ಲೇಟ್ ನಂದಲ್ಲ, ನೀರ್ದು. ನೀನ್ ಹಾಲಿಗೆ ಏನ್ ಮಿಕ್ಸ್ ಮಾಡ್ತೀಯೋ ಗೊತ್ತಿಲ್ಲ, ಆದ್ರೆ ನೀನ್ ಕೊಟ್ಟಿದ್ ಹಾಲನ್ನ ನನ್ ಮಗನ್ ಕೊಟ್ಟಿದ್ದಕ್ಕೆ ಅವನಿಗೆ ಫುಡ್ ಪಾಯ್ಸನ್ ಆಗಿತ್ತು, ಗೊತ್ತಾ? ಏನ್ ಮಾತಾಡ್ತಿದ್ಯಾ ಅಮ್ಮ ನೀನು? ಅಕ್ಕ ಪಕ್ಕ 10 ಮನೆಗೆ ಹಾಕ್ತಾ ಇದ್ದೀನಿ, ಎಲ್ಲರೂ ಕಾಂಪ್ಲಿಮೆಂಟ್ ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟಕ್ಕೂ ಹಾಲು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು 1 ಮಂತ್ ಪೇಮೆಂಟ್ ಕೊಟ್ಬಿಡು, ಬಿಟ್ಟಾಕ್ಬಿಡ್ತೀನಿ. 10 ದಿನ ಹಾಲು ಹಾಕಿ 1 ತಿಂಗಳು ದುಡ್ಡು ಬೇಕಾ ನಿನ್ಗೆ? ನಾನು ಲೋಕಲ್, ನನ್ನ ಹತ್ರ ಬೇಡ. ಏನಯ್ಯ ಹೆದರಿಸ್ತೀಯಾ? ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಕೊಟ್ಟಿಲ್ಲ ಅಂದ್ರೆ ಜುಟ್ಟು ಹಿಡ್ಕೊಂಡು ವಸೂಲು ಮಾಡ್ತೀನಿ. ಓಹೋಹೋ, ಇಲ್ಲಿ ನೋಡು, ಇದು ನನ್ನ ಜುಟ್ಟು, ಹಿಡ್ಕೊಳಯ್ಯ ನೋಡ್ತೀನಿ. ನಮ್ ತಾಯಿ ಮೇಲೆ ಕೈ ಹಾಕ್ತ ಬೇಡ, ಅವನು ಕುಡ್ದಿದ್ದಾನೆ. ಸಾಯ್ಸಂಗಿದ್ದಾನೆ ಇವನು. ಏನಳಿಮಯ್ಯ, ಯಾವಾಗ್ಲೂ ಮನಮೋಹನ್ ಸಿಂಗ್ ತರ ಸೈಲೆಂಟ್ ಆಗಿರೋ ನೀನು, ಒಂದೇ ಸಲ ಗಬ್ಬರ್ ಸಿಂಗ್ ತರ ವೈಲೆಂಟ್ ಆಗ್ಬಿಟ್ಟಿದ್ಯಾ? ನನಗೆ ತುಂಬಾ ಭಯ ಆಯ್ತು ರಾಜಾ. ನಮಸ್ಕಾರ ಸರ್. ಬಾಪ ಬಾ. ಹೇಗಿದೆ ನಿಮ್ ತಂದೆಯವ್ರಿಗೆ? ಪರವಾಗಿಲ್ಲ ಸರ್, ಒಂದ್ ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ವಾರ ಎಲ್ಲ ನನ್ ಕೆಲ್ಸನ, ನೀನೇ ನೋಡ್ಕೋಬೇಕು. ಆಯ್ತು ಸರ್. ನೋಡು, ನಿನ್ ಬ್ರೈನ್ ಗುಂಡ್ ಟೆಸ್ಟ್. ಇಲ್ಲಿ ನಿಂತಿದ್ದಾಳಲ್ಲ ಈ ಅಮ್ಮ, ಸಲಹೆಗೋಸ್ಕರ ಬಂದಿದ್ದಾಳೆ. ಏನ್ ಹೇಳು? ಸರಿ ಸರ್. ನಮ್ಮ ಅತ್ತೆ ಅಣ್ಣ ರಾಕ್ಷಸಿ, ನನಗ್ ಟಾರ್ಚರ್ ಕೊಡ್ತಾಳೆ. ಏನಾದ್ರೂ ಬೇಕು ಅಂದ್ರೆ ಅದನ್ನ ಪಡ್ಕೊಳ್ಳೋವರೆಗೂ ಬಿಡಲ್ಲ ನನ್ನ. ಎಲ್ಲ ಕೆಲ್ಸ ನನ್ನ ಹತ್ರನೇ ಮಾಡಿಸ್ತಾಳೆ. ಸ್ವಲ್ಪ ಸಹಾಯ ಮಾಡು ಅಂದ್ರೆ ನನ್ನ ಹಾರ್ಟ್ ಪೇಷಂಟ್, ಏನ್ ಕೆಲ್ಸನು ಮಾಡಬಾರ್ದು ಅಂತಾಳೆ. ಮಂಚ ಬಿಟ್ಟು ಕೆಳಗಡೆನೆ ಇಳಿಯಲ್ಲ. ಇಷ್ಟೇನಾ? ಒಂದ್ 15,000 ರೂಪಾಯಿ ಕೊಡು, ನಿಮ್ಮ ಅತ್ತೆಗೊಂದು ಹೊಸ ಸೀರೆ ಇಸ್ಕೊಡಿ, ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಅಮ್ಮೋ, ಅಷ್ಟಲ್ಲನ? ನಿಮ್ಮ ಅತ್ತೆಯವ್ರು ಕೂಡ ಹೀಗೆ ಶಾಕ್ ಆಗ್ತಾರೆ. ಹೇಗೋ ಹಾರ್ಟ್ ಪೇಷಂಟ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತಾರೆ, ಅದಾದ್ಮೇಲೆ ಸೀರೆ ಕೂಡ ನಿಮ್ದೆ. ನೀವ್ ದೇವ್ರಂತಾರು, ಚೆನ್ನಾಗಿರಪ್ಪ ನೀನು, ಬರ್ತೇನೆ ಸರ್. ಏನಪ್ಪ ನೀನು, ಸಲಹೆ ಕೊಡು ಅಂದ್ರೆ ಸಾಯಿಸೋದಕ್ಕೆ ಹೇಳ್ಕೊಡ್ತಿದ್ಯಾ? ಒಬ್ಬೊಬ್ಬರಿಗೆ ಕಮ್ಮಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ಜಾಸ್ತಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ತಿದ್ದಿ ಹೇಳ್ಬೇಕು, ಒಬ್ಬೊಬ್ಬರಿಗೆ ಬುದ್ಧಿ ಹೇಳ್ಬೇಕು, ಮತ್ ಇಂಥವ್ರಿಗೆ ಹೀಗೆ ಹೇಳ್ಬೇಕು. ನೀನ್ ಯಾರಿಗೆ ಏನಾದ್ರೂ ಹೇಳ್ಕೋ, ಆದ್ರೆ ನನ್ನ ಹತ್ರ ಹೀಗೆಲ್ಲ ಹೇಳ್ಬೇಡ. ಇಲ್ಲ ಸರ್. ತಗೋ ಬ್ರೀಫ್ ಕೇಸ್ ತಗೊಂಡೋಗಿ ನಿಮ್ ತಂದೆ ಹತ್ರ ಪ್ರೋಗ್ರಾಮ್ ಕೇಳಿಸ್ಕೋ. ಸರಿ ಸರ್.